ಒಂದು ಕಡೆ ಬೆಳಗಾವಿಯ ವಿಷಯದಲ್ಲಿ ಮರಾಠಿ ಮಹಾರಾಷ್ಟ್ರದ ಅಲ್ಲಿಯ ಪಕ್ಷಗಳು ನಡೀತಾ ಇರತಕ್ಕಂಥ ರೀತಿಗಳು, ಅದನ್ನು ಮೌನಕ್ಕೆ ಶರಣಾಗಿ ಕೇಂದ್ರದ ಸರ್ಕಾರ ಮೌನಂ ಸಮ್ಮತಿ ಲಕ್ಷಣಂ ಅಂತಕ್ಕಂಥದ್ದೇನಿದೆ ಆ ರೀತಿ ಅವರ ಒಂದು ನಡವಳಿಕೆಗಳು ಇದೆಲ್ಲವನ್ನು ನಾವೇನು ನೋಡ್ತಾ ಇದ್ದೇವೆ. ಇವತ್ತು ನಾಡಿನ ಜನತೆಯ ಒಂದು ಮುಂದಿನ ಬದುಕಿನ ಪ್ರಶ್ನೆ ಏನಿದೆ, ಬದುಕಿನ ಪ್ರಶ್ನೆಯ ಬಗ್ಗೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಒಂದು ಸ್ಪಷ್ಟವಾದಂಥ ನಾಡಿನ ಜನತೆಗೆ ಸಂದೇಶ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಯಾವುದೋ ಒಂದು 2000 ರೂಪಾಯಿಗಳ ಒಂದು ಗ್ಯಾರಂಟಿ ಕಾರ್ಡನ್ನು ಘೋಷಣೆ ಮಾಡಿದಂಥದ್ದಿರ್ಬೋದು, ಮತ್ತು ಇನ್ನೊಂದು 4 ಕಾರ್ಯಕ್ರಮಗಳ ಬಗ್ಗೆ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ BJP ಅವರು ಈಗಾಗಲೇ ದೇಶದಲ್ಲಿ 2-3 ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ಇದ್ದ ಕಡೆ ಯಾತಕ್ಕೆ ಕಾರ್ಯಕ್ರಮ ಕೊಡಲಿಲ್ಲ, ಇಲ್ಲಿ ಯಾತಕ್ಕೆ ಘೋಷಣೆ ಮಾಡಿದ್ದಾರೆ, ಅಲ್ಲೇನೇ ನಡೆಸಿದ್ದಾರೆ ಅಂತಕ್ಕಂಥ ಟೀಕೆಗಳನ್ನು ನೋಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ನಮಗೆ ಬೇಕಾಗಿರೋದು ಕನ್ನಡ ನಾಡಿನ ಜನತೆಗೆ ತಾತ್ಕಾಲಿಕವಂಥ ಪರಿಹಾರಗಳಲ್ಲ, ಶಾಶ್ವತವಾದಂಥ ಪರಿಹಾರ. ಸಂವಿಧಾನದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಕುಟುಂಬಗಳಿಗೆ ಸಮಾನತೆ ಅಂತಕ್ಕಂಥದ್ದನ್ನು ತರಬೇಕು ಅಂತಕ್ಕಂಥದ್ದು ಅವ್ರ ಮೂಲ ಉದ್ದೇಶ ಏನಿತ್ತು ಸಂವಿಧಾನ ರಚನೆಯಾದಾಗ. ಆ ಸಮಾನತೆಯನ್ನು ನಾವು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವ, ಇದು ಇಲ್ಲಿನ ಪ್ರಮುಖ ಅಂತ ಅಂಶ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಇವತ್ತು ನಾಡಿನ ಜನತೆಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಈ 2023 ಚುನಾವಣೆ ನಾಡಿನ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರ, ಜನತಾದಳವೇ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇವತ್ತು ನಾವು ವಿಷಯಾಧಾರಿತವಾದಂಥ ಮತ್ತು ನಾಡಿನ ಜನತೆಗೆ ಏನು ಪ್ರಮುಖವಾದಂಥ ಕಾರ್ಯಕ್ರಮಗಳು ಬೇಕಿದೆ, ಶಾಶ್ವತವಾದ ಕಾರ್ಯಕ್ರಮ, ಆ ವಿಷಯಗಳನ್ನು ಮುಂದಿಟ್ಟು ಕಳೆದ 5 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಜನವೂ ಮೆಚ್ಚಿದ್ದಾರೆ. ಅದರಿಂದ ನನ್ನ ಅಭಿಪ್ರಾಯದಲ್ಲಿ